ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸರ್, ನೀರವ್ ಮೋದಿ ಹಗರಣದಲ್ಲಿ ಪ್ರಧಾನಿ ಮೋದಿ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರದ ವಿರುದ್ಧ ಆರೋಪಗಳು ಬಂದರೆ ಮೋದಿ ಮೌನಿಯಾಗ್ತಾರೆ. ಅಭಿಷೇಕ್ ಸಿಂಘ್ವಿ ವಿರುದ್ಧ ಆರೋಪಿಸುತ್ತಿರುವ ಬಿಜೆಪಿಗೆ ನೈತಿಕತೆ ಇಲ್ಲ, ಹಾಗೆ ಅಭಿಷೇಕ್ ಸಿಂಘ್ವಿ ಯಾವುದೇ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತ ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿ ಅವರು ಕೂಡಲೇ ಅದಕ್ಕೆ ಉತ್ತರ ಕೊಡಬೇಕು. ಈ ಶುಡ್ ಓಪನ್ ಇಸ್ ಮೌತ್. ಈಗ ನೀರವ ಮೋದಿ ಅವರು ಸುಮಾರು 1.5 ಸಾವಿರ ಕೋಟಿ ರೂಪಾಯಿನಷ್ಟು ಜನಗಳ ದುಡ್ಡು ಅಲ್ಲಿ ಬ್ಯಾಂಕ್ನಲ್ಲಿ ಇಡಿ ಅಂತಾರೆ, ಅಲ್ಲಿಟ್ಟರೆ ಈ ತರ ತಿಂದು ಬಿಡ್ತಾರೆ. ಇದಕ್ಕೆ ಮೋದಿ ಅವರು ಉತ್ತರ ಕೊಡಬೇಕು. ಇದಕ್ಕೆ ನೋಡೋಣ, ಮೋದಿ ಅವರು ಯಾವತ್ತೂ ಮಾತನೇ ಆಡಿಲ್ಲ ಇವತ್ತಿನವರಿಗೆ ಅದರ ಬಗ್ಗೆ. ಬಟ್ ನಾನು ಹೇಳ್ತೀನಿ, ಮೋದಿ ಅವರು ಕೂಡಲೇ ಅದಕ್ಕೆ ಉತ್ತರ ಕೊಡಬೇಕು. ಈ ಶುಡ್ ಓಪನ್ ಇಸ್ ಮೌತ್. ಈಗ ನೀರವ ಮೋದಿ ಅವರು ಸುಮಾರು 1.5 ಸಾವಿರ ಕೋಟಿ ರೂಪಾಯಿನಷ್ಟು ಜನಗಳ ದುಡ್ಡು ಅಲ್ಲಿ ಬ್ಯಾಂಕ್ನಲ್ಲಿ ಇಡಿ ಅಂತಾರೆ, ಅಲ್ಲಿಟ್ಟರೆ ಈ ತರ ತಿಂದು ಬಿಡ್ತಾರೆ. ಇದಕ್ಕೆ ಮೋದಿ ಅವರು ಉತ್ತರ ಕೊಡಬೇಕು. ಇದಕ್ಕೆ ನೋಡೋಣ, ಮೋದಿ ಅವರು ಯಾವತ್ತೂ ಮಾತನೇ ಆಡಿಲ್ಲ ಇವತ್ತಿನವರಿಗೆ ಅದರ ಬಗ್ಗೆ. ಬಟ್ ನಾನು ಹೇಳ್ತೀನಿ, ಮೋದಿ ಅವರು ಕೂಡಲೇ ಅದಕ್ಕೆ ಉತ್ತರ ಕೊಡಬೇಕು. ಈ ಶುಡ್ ಓಪನ್ ಇಸ್ ಮೌತ್. ಈಗ ನೀರವ ಮೋದಿ ಅವರು ಸುಮಾರು 1.5 ಸಾವಿರ ಕೋಟಿ ರೂಪಾಯಿನಷ್ಟು ಜನಗಳ